ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ನವೀನ್ ಕಲಾವಿದ. ನನ್ನ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ, ಹಾಗೆ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ನಾನೀಗ ಆಕ್ಚುಲಿ ಇನ್ಫಾರ್ಮೇಶನ್ ಕೊಡೋಕೆ ಹೊರಟಿರೋದ್ರ ಬಗ್ಗೆ ಹೇಳ್ಬೇಕಂದ್ರೆ, 1 gram gold ಆಕ್ಚುಲಿ ತುಂಬಾ ಜನಕ್ಕೆ ಕನ್ಫ್ಯೂಷನ್ ಇರುತ್ತೆ, ಹಾಗೆ ತುಂಬಾ ಡೌಟ್ ಇರುತ್ತೆ. 1 gram gold ಅಂದ್ರೆ ಏನು? ಆಕ್ಚುಲಿ ಒಂದ್ ಹೇಳ್ತೀನಿ ನೋಡಿ, 1 gram goldಗೂ ಉಮಾ ಗೋಲ್ಡ್ಗೂ ಡಿಫ್ರೆನ್ಸ್ ಅಷ್ಟೊಂದಿಲ್ಲ. ಯಾಕೆ ಅಂತ ಹೇಳಿದ್ರೆ, 1 gram gold ಅಲ್ಲಿ ನಿಮ್ಗೆ ಗೋಲ್ಡ್ ಪ್ಲೇಟೆಡ್ ಅಂತ ಬರುತ್ತೆ, ಅಂದ್ರೆ ಮೇಲ್ಗಡೆ ಚಿನ್ನದ ಒಂದು ನೀರು ಇದ್ದಿರ್ತಾರೆ ಅಂತ. ಕನ್ನಡದಲ್ಲಿ ಹೇಳ್ಬೇಕಂದ್ರೆ ಚಿನ್ನದಲ್ಲಿ ಒಂದು ಚಿನ್ನದ ಒಂದು ನೀರು ಇದ್ದಿರ್ತಾರೆ ಅಂತ ಹೇಳಿದ್ರು. ಅದಕ್ಕೂ ಮತ್ತೆ ಉಮಾಗೋಲ್ಡ್ ಜಾಸ್ತಿ ಡಿಫ್ರೆನ್ಸ್ ಇರಲ್ಲ, ಬಿಕಾಸ್ ಯಾಕೆಂದ್ರೆ ಇದು ಸ್ವಲ್ಪ ಮಿಂಚುತ್ತೆ, ಇದು ಸ್ವಲ್ಪ ಮಿಂಚಲ್ಲ ಅಂತ. ಒಂದು ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡಿ, ಚಿನ್ನಕ್ಕೆ ಇರೋ ಬೆಲೆ 1 gram goldಗೆ ಇರಲ್ಲ. 1 gram gold ಅನ್ನೋದು ಒಂದು ಉಮಾಗೋಲ್ಡ್ ಮತ್ತು ಚಿನ್ನ ಎರಡರ ಮಧ್ಯದಲ್ಲಿ ಇರುತ್ತೆ. ಅಂದ್ರೆ ನೀವು ಕೊಡುವಂತ ಬೆಲೆ 1 gram goldಗೆ ಸ್ವಲ್ಪ ಜಾಸ್ತಿ ಕೊಡ್ತೀರ, ಉಮಾಗೋಲ್ಡ್ಗೆ ಸ್ವಲ್ಪ ಕಡಿಮೆ ಕೊಡ್ತೀರ, ಚಿನ್ನಕ್ಕೆ ಚಿನ್ನದಾದ ಬೆಲೆ ಕೊಡ್ತೀರ. 1 gram goldನ ತುಂಬಾ ಜನ ಯಾಕೆ ಇಷ್ಟಪಡ್ತಾರೆ ಅಂತ ಹೇಳಿದ್ರೆ, ತುಂಬಾ ವೆರೈಟಿ ಡಿಸೈನ್ಸ್ ಗಳು ಹಾಗೆ ಸ್ಟೋನ್ ಡಿಸೈನ್ಸ್ ಗಳು ತುಂಬಾ ಕಲೆಕ್ಷನ್ ಸಿಗುತ್ತೆ. ಅಂದ್ರೆ ನಾವು ಚಿನ್ನದಲ್ಲಿ ಒಂದ್ 10 chain ಗಳನ್ನ ನೋಡಿದ್ರೆ, 1 gram goldನ ನಾವು ಒಂದು 30-40 chain ಗಳನ್ನ ನೋಡ್ಬೋದು. ಅಂದ್ರೆ ಡಿಸೈನ್ಸ್ ಗಳು ನಮ್ಗೆ ತುಂಬಾ ಇಷ್ಟ ಆಗುತ್ತೆ ಅನ್ನೋ ತರ ನೋಡ್ಬೋದು. ಆ ಒಂದು ಕ್ವಾಲಿಟಿಗೋಸ್ಕರ 1 gram goldನ ತುಂಬಾ ಜನ ಸೆಲೆಕ್ಟ್ ಮಾಡ್ತಾರೆ. ಬಟ್ ಒಂದ್ ವಿಷಯ ಹೇಳಕ್ ಇಷ್ಟಪಡ್ತೀನಿ, ಚಿನ್ನಕ್ಕೆ ಇರೋ ಒಂದಷ್ಟು ಒಂದು ಚೂರು ವ್ಯಾಲ್ಯೂ ಕೂಡ 1 gram goldಗೆ ಇರಲ್ಲ. ಅಂದ್ರೆ ನೀವು ಯಾವಾಗ 1 gram gold ತಗೋತೀರಾ ಅಂತ ಹೇಳಿದ್ರೆ, ನೀವು ಒಂದು ಕಾಯಿನ್ ತಗೋತೀರಾ ಅಂದ್ರೆ 1 gram gold ಅದನ್ನ ನೀವು ರಿಟರ್ನ್ ಮಾಡಿದ್ರೆ ಅಷ್ಟೇ ವ್ಯಾಲ್ಯೂ ಸಿಗುತ್ತೆ. ನೀವು 5000 rupees ಒಂದು ಕಾಯಿನ್ ತಗೊಂಡ್ರೆ, ಅದೇ 5000 rupees ನೀವು ಆ ಕಾಯಿನ್ ನ ಮಾರಕ್ ಹೋದ್ರೆ 5000 rupees ರಿಟರ್ನ್ ಕೊಡ್ತಾರೆ. ಆದ್ರೆ ಒಂದ್ ವಿಷಯ ಹೇಳ್ತೀನಿ, 1 gram gold ಅಲ್ಲಿ 1 rupee ಕೂಡ ವಾಪಸ್ ಸಿಗಲ್ಲ, ಎಕ್ಸ್ಚೇಂಜ್ ಸಿಗಲ್ಲ. ಪ್ಲಸ್ ನಿಮ್ಗೆ ಆ ಒಂದು ಬೆಲೆ ನೀವೆಲ್ಲರೂ ತಗೊಂಡೋಗಿ ಇಡ್ತೀರಾ ಎಲ್ಲ ಕೊಡ್ತೀರಾ ಅಂತ ಹೇಳಿದ್ರೆ, ಯಾವ ಒಂದು ಅಮೌಂಟ್ ಕೂಡ ಕೊಡಲ್ಲ. ಬಟ್ 1 gram goldಗೆ ತುಂಬಾ ಬೆಲೆ ಹೇಳ್ತಾರೆ. ಒಂದಷ್ಟು ಅಂಗಡಿಗಳಲ್ಲಿ 2000 rupees ಹೇಳ್ತಾರೆ, 2500 ಹೇಳ್ತಾರೆ, 1500 rupees ಹೇಳ್ತಾರೆ. ಬಟ್ ಅದಕ್ಕೆ ಅಷ್ಟು ವ್ಯಾಲ್ಯೂ ಇಲ್ಲ. ಪರ್ಟಿಕ್ಯುಲರ್ ಆಗಿ ಹೇಳ್ತೀನಿ, 1 gram goldನ ಹೆಚ್ಚಾಗಿ ಯಾರು ತಗೊಳಕ್ ಹೋಗ್ಬೇಡಿ. ಬಿಕಾಸ್ ಯಾಕೆ ಅಂದ್ರೆ, 1 gram gold ವ್ಯಾಲ್ಯೂಯಬಲ್ ನೋ ವ್ಯಾಲ್ಯೂ. ಹಾಗೆ 1 gram goldನ ಡೈಲಿ ಬಳಸ್ಬೋದಾ, ನಿಮ್ ಕ್ವಶನ್ ಡೈಲಿ ಬಳಸ್ಬೋದಾ ಅಂತಿದ್ರೆ, ಡೈಲಿ ಬಳಸೋ ತರ ಇರಲ್ಲ. ಬಿಕಾಸ್ ಆಫ್ ಯಾಕೆ ಅಂದ್ರೆ, 1 gram gold ತುಂಬಾ ವೆಕೇಶನ್ ಅಂದ್ರೆ ನಾವೆಲ್ಲರೂ ಹೊರಗಡೆ ಹೋದಾಗ ಅಥವಾ ಯಾವ್ದೋ ಫಂಕ್ಷನ್ಸ್ ಗಳಿಗೆ ಹೋದಾಗ ಮಾತ್ರ ಯೂಸ್ ಮಾಡಕ್ಕಾಗುತ್ತೆ. ಅಕಸ್ಮಾತ್ ನೀವೇನು ರೆಗ್ಯುಲರ್ ಆಗಿ ಯೂಸ್ ಮಾಡ್ತಿದ್ದೀರಾ ಅಥವಾ ಮಾಡಿದೀರಾ ಅಂತ ಹೇಳಿದ್ರೆ, ಆ ಚಿನ್ನ ಬ್ಲಾಕ್ ಆಗ್ತದೆ. ಅಂದ್ರೆ ಆ ಒಂದು ಮೆಟಲ್ ಏನಿರುತ್ತೆ, ಆ ಮೆಟಲ್ ಬ್ಲಾಕ್ ಆಗ್ತಾ ಕಲರ್ ಬಂದ್ಬಿಡುತ್ತೆ. ಲೈಕ್ ನಿಮ್ ಉಮಾ ಗೋಲ್ಡ್ ಹೆಂಗ್ ಯೂಸ್ ಮಾಡಿದಾಗ ಆ ತರ ಯೂಸ್ ಆಗುತ್ತೆ. ನಿಮ್ ನೋಡಕ್ ಮಾತ್ರ ಚಿನ್ನ ತರ ಬೇಕು ಅಂತ ಹೇಳಿದ್ರೆ ಮಾತ್ರ 1 gram goldನ ಸೆಲೆಕ್ಟ್ ಮಾಡ್ಕೊಳ್ಳಿ. ಬಿಕಾಸ್ ಆಫ್ 1 gram gold ವ್ಯಾಲ್ಯೂ ಇರಲ್ಲ, ಹಾಗೆ ರಿಟರ್ನ್ ಇರಲ್ಲ, ಹಾಗೆ ಕಲರ್ ಹೋಗುತ್ತೆ. ಈ ಇನ್ಫಾರ್ಮೇಶನ್ ನಿಮ್ಗೆ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿ, ಹಾಗೆ ಲೈಕ್ ಬಟನ್ ಪ್ರೆಸ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.